ಹಿರೇಕೆರೂರು ನಲ್ಲಿ ಸಚಿವ ಬಿಸಿ ಪಾಟೀಲ್ ಭರ್ಜರಿ ಪ್ರಚಾರವನ್ನು ನಡೆಸುತ್ತಾ ಇದ್ದಾರೆ ಬಿಸಿ ಪಾಟೀಲ್ ಗೆ ಕ್ಷೇತ್ರದಾದ್ಯಂತ ವ್ಯಾಪಕ ಜನಬೆಂಬಲ ಸಿಗ್ತಾ ಇದೆ ಪ್ರತಿ ಗ್ರಾಮದಲ್ಲೂ ಕೂಡ ಜನರು ಭವ್ಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಿಸಿ ಪಾಟೀಲ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ತಮ್ಮ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನ ಬಿಸಿ ಪಾಟೀಲ್ ಸೃಷ್ಟಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಒಂಬತ್ತು ಗ್ರಾಮಗಳಿಗೆ ಇದು ಒಂದೇ ಅಲ್ಲ ನಿಮ್ಮೂರು ಒಂದೇ ಅಲ್ಲ ಇವನ್ ಮಾಸೂರು ಕೋಡ ಚಿಕ್ಕೇರಿ ಅಂಬಸಬಾವಿ ಮತ್ತೆ ಎಲ್ಲ ಗ್ರಾಮಗಳಿಗೆ ಅಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಕೊಡುವಂತ ಕೆಲಸ ಆಗಿದೆ ಮತ್ತೆ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸ ಕೂಡ ಆಗಿದೆ ಸರ್ವಜ್ಞೇತ ನೀರಾವರಿ ಒಂದು ಯೋಜನೆ ಮುಗಿದ್ರೆ ತಾಲೂಕಿನ ಎಲ್ಲ ಕೆರೆಗಳು ಕೂಡ ಮುಕ್ತಾಯ ಆಗ್ತವೆ ಈಗಾಗಲೇ ಕುಟುಂಬದ ಪ್ರಯೋಜನೆ ನೀರು ಕೊಡ್ತಾ ಇದ್ದೀವಿ ಕೆರೆ ತುಂಬುತ್ತಾ ಇದ್ದಾವೆ ದುರ್ಗಾದೇವಿ ಕೆರೆ ತುಂಬುತ್ತಾ ಇದ್ದಾವೆ ಮಡ್ಲೂರು ಏತ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ದೀವಿ ಅದು ಮುಕ್ತಾಯಾಗಿದೆ ಸುಂಡಿ ಏತ ನೀರಾವರಿ ಕೋಡದ ಭಾಗಕ್ಕೆ ನೀರು ಬರ್ತಾ ಇದೆ ಸರ್ವಜ್ಞ ಏತ ನೀರಾವರಿ ಒಂದು ಇನ್ನೊಂದು ಸ್ವಲ್ಪ ಮೂರು ನಾಲ್ಕು ತಿಂಗಳಲ್ಲಿ ಮುಕ್ತಾಯಾಗ್ತದೆ ಅದಕ್ಕೆ ಇವತ್ತು ನಾವು 90 ಗ್ರಾಮಗಳಿಗೆ ಇದು ಒಂದೇ ಅಲ್ಲ ನಿಮ್ಮೂರು ಒಂದೇ ಅಲ್ಲ ಇವನ್ ಮಾಸೂರು ಕೋಡ ಚಿಕ್ಕೇರಿ ಅಂಬಸಬಾವಿ ಮತ್ತೆ ಎಲ್ಲ ಗ್ರಾಮಗಳಿಗೆ ಅಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಕೊಡುವಂತ ಕೆಲಸ ಆಗಿದೆ ಮತ್ತೆ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸ ಕೂಡ ಆಗಿದೆ ಸರ್ವಜ್ಞೇತ ನೀರಾವರಿ ಒಂದು ಯೋಜನೆ ಮುಗಿದ್ರೆ ತಾಲೂಕಿನ ಎಲ್ಲ ಕೆರೆಗಳು ಕೂಡ ಮುಕ್ತಾಯ ಆಗ್ತವೆ ಈಗಾಗಲೇ ಕುಟುಂಬದ ಪ್ರಯೋಜನೆ ನೀರು ಕೊಡ್ತಾ ಇದೀವಿ ಕೆರೆ ತುಂಬುತ್ತಾ ಇದ್ದಾವೆ ದುರ್ಗಾದೇವಿ ಕೆರೆ ತುಂಬುತ್ತಾ ಇದೆ ಬಿಸಿ ಪಾಟೀಲ್ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ ಒಂದಷ್ಟು ಗ್ರಾಮಗಳ ಹೆಸರುಗಳನ್ನ ಹೇಳ್ತಾ ಇದ್ರು ಅದೆಲ್ಲ ಗ್ರಾಮಗಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು